ಆತ್ಮೀಯ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶ್ರೀಧರ್ ನಮ್ಮ ಸುತ್ತಮುತ್ತಲಿನ ಜನರ ಅನುಕೂಲಕ್ಕಾಗಿ ಪ್ರತಿಫಲವನ್ನೇ ಬಯಸದೆ ಮಾಡುವ ಕೆಲಸ ಕಾರ್ಯಗಳೇ ಸಮಾಜ ಸೇವೆ ಎನಿಸಿಕೊಳ್ಳುತ್ತದೆ ಅದು ಯಾವುದೇ ರೂಪದಲ್ಲಿ ನೀಡುವ ನಿಸ್ವಾರ್ಥ ಕೊಡುಗೆ ಇರಬಹುದು ಅವರವರ ಯೋಗ್ಯತಾನುಸಾರ ಹಾಗೂ ಅವರ ಸಮರ್ಥ ವ್ಯಕ್ತಿತ್ವಕ್ಕನುಗುಣವಾಗಿ ಸೇವೆಯನ್ನ ಸಲ್ಲಿಸಬಹುದು ಅದೊಂದು ಕಾಲವಿತ್ತು ಸಮಾಜ ಸೇವೆ ಹಾಗೂ ಸಮಾಜ ಸೇವಾ ಕಾರ್ಯಕರ್ತರನ್ನ ಎಲ್ಲರೂ ಪೂಜ್ಯ ಭಾವದಿಂದ ಕಾಣುತ್ತಿದ್ದರು ಆದರೆ ಅದು ಇಂದು ಸಂಪೂರ್ಣ ಕಣ್ಮರೆಯಾಗುತ್ತಾ ಬಂದಿದೆ ಆದರೂ ಇಂಥ ಕಠಿಣ ಪರಿಸ್ಥಿತಿಯಲ್ಲೂ ಸಮಾಜ ಹಾಗೂ ಸಮಾಜದ ಏಳಿಗೆಗಾಗಿ ನಿರಂತರ ಶ್ರಮ ದುಡಿಯುವ ಜೀವಗಳಿಗೇನು ಕೊರತೆ ಇಲ್ಲ ಅಂಥವರ ಸಾಲಿನಲ್ಲಿ ಅಗ್ರಗಣ್ಯರಾಗಿ ಗುರುತಿಸಿಕೊಂಡಿರುವ ಅನಾಥ ಮಕ್ಕಳ ಪಾಲಿನ ತಂದೆ ವಯೋವೃದ್ಧರ ಪಾಲಿಗೆ ಮಾನಸ ಪುತ್ರರಾಗಿ ಇಡೀ ಜೀವನವನ್ನೇ ಸಮಾಜ ಸೇವೆಗೆ ಮೀಸಲಿಟ್ಟ ಸಂತರಾದ ಪೂಜ್ಯ ಧವಲ್ ಮಲಿಕ್ ಗುರುಗಳು ಇವರು ಮೂಲತಃ ವಿಜಯಪುರ ಜಿಲ್ಲೆ ಮುದ್ದೆಬೇಳ ತಾಲೂಕಿನ ಕಾರಕೂರ ಗ್ರಾಮದಲ್ಲಿ ತಂದೆ ರಾಜೇಶಾಬ ಹಾಗೂ ತಾಯಿ ಲಾಲ್ಬಿಯವರ ಐದು ಜನ ಮಕ್ಕಳಲ್ಲಿ ನಾಲ್ಕನೆಯ ಮಗನಾಗಿ ಜನಿಸಿದರು ಸ್ವಗ್ರಾಮದಲ್ಲೇ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ಗುರುಗಳು ಮುಂದೆ ಸಮಾಜ ಸೇವೆಗೆ ತಮ್ಮನ್ನು ಸಂಪೂರ್ಣ ಅರ್ಪಿಸಿಕೊಂಡರು ಕಡುಬಡತನದ ಮಧ್ಯೆಯೇ ಒಂದು ಹೊತ್ತಿನ ಊಟಕ್ಕೂ ಪರದಾಡಿದ ಇವರು ತಮ್ಮ ಎಂಟನೆಯ ವಯಸ್ಸಿನಲ್ಲಿದ್ದಾಗಲೇ ತಾಯಿಯನ್ನ ಕಳೆದುಕೊಂಡರು ತಾಯಿಯನ್ನ ಕಳೆದುಕೊಂಡ ಇವರು ಅನಾಥ ಪ್ರಜ್ಞೆ ಕಾಡಲು ಶುರು ಮಾಡಿತು ಆ ನೋವಿನಿಂದ ಮೇಲೆ ಬರಲು ಒದ್ದಾಡಿದ ದಾವಲ ಮಲಿಕರು ಮುಂದೆ ಹೊಟ್ಟೆ ಉಪಜೀವನಕ್ಕಾಗಿ ಅಲೆಯದ ಊರಿಲ್ಲ ಗೋವಾ ಪುಣೆ ಮುಂಬೈ ಹೀಗೆ ಹಲವಾರು ಊರುಗಳನ್ನ ಸುತ್ತಿ ಬರಿಗಾಲ ಫಕೀರರಂತೆ ಜೀವನವನ್ನ ಅರಿಸುತ್ತಾ ಹೊರಟರು ಆದರೆ ಮತ್ತೆ ಮರಳಿ ಯಾದಗಿರಿ ಜಿಲ್ಲೆಯ ಸುರುಪೂರು ತಾಲೂಕಿನ ಕೊಡೇಕಲ್ ಹತ್ತಿರದ ಬರದೇವನಾಳ ಎಂಬ ಗ್ರಾಮಕ್ಕೆ ಬಂದರು ಆದರೆ ತಾನೊಂದು ಬಗೆದರೆ ದೈವವೊಂದು ಬಗೆಯಿತಂತೆ ಎಂಬ ಮಾತಿನಂತೆ ಅವರನ್ನ ನಿಜವಾದ ಬದುಕು ತಾನಾಗಿಯೇ ಗೊತ್ತು ಗುರಿಯಿಲ್ಲದಂತೆ ಜನಸೇವೆಗಾಗಿ ಅಲ್ಲಿಗೆ ಕರೆಸಿಕೊಂಡಿತ್ತು ಎನಿಸುತ್ತದೆ ಬರದೇವನಾಳ ಗ್ರಾಮಕ್ಕೆ ಬಂದ ಇವರಿಗೆ ಅನ್ನ ಆಶ್ರಯ ವಸತಿ ಮಗನೆಂಬ ಪ್ರೀತಿ ಕೊಟ್ಟು ಸಾಕಿಸಲು ಇದ್ದು ಅದೇ ಗ್ರಾಮದ ಶರಣ ದಂಪತಿಗಳಾದ ನಂದನಗೌಡ ಹಾಗೂ ತಾಯಿ ಸೀತಾದೇವಿ ಎಂಬ ಪುಣ್ಯವಂತರು ಜಾತಿ ಮತ ಧರ್ಮ ಯಾವುದನ್ನು ಲೆಕ್ಕಿಸದೆ ಮನುಷ್ಯ ಮನುಷ್ಯರನ್ನ ಪ್ರೀತಿಸಬೇಕೆಂಬುದನ್ನರಿತ ಶರಣ ದಂಪತಿಗಳು ಧವಲ್ ಮಲಿಕ್ ಅವರನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತಿದ್ದರು ಎಂದರೆ ಯೋಚಿಸಿ ನಿಜವಾದ ಮನುಷ್ಯತ್ವದ ಧರ್ಮ ಎಲ್ಲಿ ಅಡಗಿದೆ ಎಂದು ನಂದನಗೌಡರು ಹಾಗೂ ತಾಯಿ ಸೀತಾದೇವಿಯವರ ಮನೆಯಲ್ಲೇ ಬೆಳೆಯುತ್ತಿದ್ದ ಇವರು ದಿನನಿತ್ಯ ದೇವರ ಪೂಜೆ ಧ್ಯಾನ ಸಂಸ್ಕಾರ ಮಾಡುವುದನ್ನು ರೂಢಿಸಿಕೊಂಡರು ಅಷ್ಟೊತ್ತಿಗೆ ಆಧ್ಯಾತ್ಮ ಅವರನ್ನ ಸಂಪೂರ್ಣ ಬರಸೆಳೆದು ಅಪ್ಪಿಕೊಂಡು ಬಿಟ್ಟಿತ್ತು ಮನೆಯಲ್ಲಿ ಅಜಾವ ತೊಂದರೆ ಇಲ್ಲದಿದ್ದರೂ ಕೂಡ ಅಜಾಕೋ ವಲ್ಲದ ಮನಸ್ಸಿನಿಂದಲೇ ಧವಲ್ ಮಲಿಕ್ ಅಜ್ಜನವರು ಅದೇ ನಂದನಗೌಡರ ಹೊಲದಲ್ಲಿ ಏಕಾಂಗಿತನಕ್ಕೆ ಜಾರಿ ಬಿಡುತ್ತಾರೆ ಸದಾ ಆಧ್ಯಾತ್ಮದ ಚಿಂತನೆಯಲ್ಲಿ ತೊಡಗುತ್ತಿದ್ದ ಅವರ ಮನಸ್ಸು ಏಕಾಂತವನ್ನು ಬಯಸುತ್ತಿತ್ತು ನಂದನಗೌಡರ ಹೊಲದ ಗುಡಿಸಲಲ್ಲೇ ಇದ್ದುಕೊಂಡು ಪೂಜೆ ಪುನಸ್ಕಾರಗಳನ್ನು ಕೈಗೊಳ್ಳುತ್ತಿದ್ದ ಇವರು ಬೆಳೆದು ದೊಡ್ಡವರಾದಂತೆಲ್ಲ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಭೇಟಿ ನೀಡುತ್ತಿದ್ದರು ಹಾಗೂ ಪಾದಯಾತ್ರೆಗಳನ್ನು ಕೂಡ ಮಾಡಲು ಶುರು ಮಾಡಿದರು ಹೀಗೆ ಸಾಗುತ್ತಿದ್ದ ಇವರ ಜೀವನ ಅದೊಂದು ಬಾರಿ ಎರಡು ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ರಾಯಚೂರು ಜಿಲ್ಲೆಗೆ ಕಾರ್ಯಕ್ರಮವೊಂದರ ನಿಮಿತ್ತ ಸಾಗುವಾಗ ದಾರಿಯ ಮಧ್ಯದಲ್ಲಿ ಅವರ ಕಣ್ಣಿಗೆ ಕಂಡಿದ್ದು ಎರಡು ಬಡ ಭಿಕ್ಷುಕ ಮಕ್ಕಳು ಅವರತ್ತ ಅದೊಮ್ಮೆ ಕಣ್ಣಾಯಿಸಿ ಸೂಕ್ಷ್ಮ ದೃಷ್ಟಿಯಿಂದ ನೋಡುತ್ತಿದ್ದ ಧವಲ್ ಮಲಿಕ್ ಅವರ ಮನದಲ್ಲಿ ಅದೇನೋ ವಿಚಿತ್ರ ಭಾವನೆಗಳು ತೊಳಲಾಟಕ್ಕೆ ಸಿಕ್ಕಿಕೊಂಡವರಂತೆ ಆಡತೊಡಗಿದರು ಆ ಮಕ್ಕಳ ಹತ್ತಿರ ಹೋಗಿ ಅವರ ಜೀವನದ ಹಿನ್ನೆಲೆಯನ್ನ ವಿಚಾರಿಸಿ ಅವರನ್ನ ಅಪ್ಪಿಕೊಂಡು ಮುದ್ದಾಡಿ ಅವರೊಂದಿಗೆ ಇವರು ಕೂಡ ಮಗುವಾಗಿಯೇ ಬಿಟ್ಟರು ಉಮೇಶ್ ಹಾಗೂ ಸಂಗೀತ ಎಂಬ ಹೆಸರಿನ ಮಕ್ಕಳನ್ನ ಕರೆದುಕೊಂಡು ಹೋಗಿ ಶಾಲೆಗೆ ಸೇರಿಸಿ ಅವರ ಜೀವನಕ್ಕೆ ಬೇಕಾಗುವ ಒಂದಿಷ್ಟು ಉಪಯೋಗವಾಗುವ ವಸ್ತುಗಳನ್ನ ನೀಡಿ ಬಂದಿದ್ದರು ಮರಳಿ ತಮ್ಮ ಗುಡಿಸಲಿಗೆ ಬಂದ ಧವಲ್ ಮಲಿಕ್ ಅವರ ಮನದಲ್ಲಿ ಅದೇನೋ ಅನಾಥ ಪ್ರಜ್ಞೆ ಒಮ್ಮಿಂದೊಮ್ಮೆಲೆ ಕಾಡಲು ಶುರು ಮಾಡಿತು ಆ ಮಕ್ಕಳ ಮುಗ್ಧ ಕಂಗಳು ಅವರ ಆ ನಿಷ್ಕಲ್ಮಶ ನೋಟ ಅವರ ಪ್ರೀತಿ ಅವೆಲ್ಲವೂ ಅವರ ಮನಸ್ಸನ್ನ ಸಂಪೂರ್ಣ ಕದಲಿಸಿಬಿಟ್ಟಿತ್ತು ಅಷ್ಟೊತ್ತಿಗೆ ಅವರ ಮನಸ್ಸಿನಲ್ಲಿ ಒಂದು ದೃಢ ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದರು ಇನ್ನು ಮೇಲೆ ಯಾವ ಮಕ್ಕಳು ಅನಾಥರು ನಿರ್ಗತಿಕರು ಆಗಬಾರದು ಅವರಿಗೆ ಆ ಪಾಪ ಪ್ರಜ್ಞೆ ಕಾಡಬಾರದು ಅವರನ್ನು ನಾನು ಕೈಲಾದಷ್ಟು ಸಾಕಬೇಕು ಎಂದು ತಲೆಯಲ್ಲಿ ಬಂದ ತಕ್ಷಣವೇ ಕಾರ್ಯಪ್ರವೃತ್ತರಾದ ದೂಲ್ ಮಲಿಕ್ ಅಜ್ಜನವರು ಅದಕ್ಕಾಗಿ ಅಲೆದಾಡಿದ್ದು ಓಡಾಡಿದ್ದು ಶ್ರಮಪಟ್ಟಿದ್ದು ನೋಡಿದರೆ ಕಣ್ಣಂಚಲ್ಲಿ ಒಂದು ಹನಿಯಾದರೂ ಕಣ್ಣೀರು ಜಿನುಗದೇ ಇರದು ಒಂದು ಮಾತಿದೆ ಕೇಳುವ ನಾಲಿಗೆಯಲ್ಲಿ ನಿಯತ್ತಿದ್ದರೆ ಹಾಗೂ ಬೇಡುವ ಕೈಗಳಲ್ಲಿ ನಿಷ್ಠೆ ಇದ್ದರೆ ಎಂಥವರಾದರೂ ನಮ್ಮ ಬೆನ್ನಿಗೆ ನಿಲ್ಲುತ್ತಾರೆ ಮಾತು ಕೂಡ ಇವರ ಜೀವನದಲ್ಲಿ ನಿಜವಾಯಿತು ಕೊಡೇಕಲ್ ಗ್ರಾಮದ ದಾನಚಿಂತಾಮಣಿ ಸಮಾಜ ಸೇವಕ ಸಹೃದಯವಂತ ರಂಗಪ್ಪ ದೊರಿ ಅವರು ಹದಿನಾಲ್ಕು ಗುಂಟೆ ಭೂಮಿಯನ್ನ ದಾನವಾಗಿ ನೀಡಿದರು ಅಲ್ಲಿಂದ ಅನಾಥ ಮಕ್ಕಳ ಬಾಳಲ್ಲಿ ಜ್ಯೋತಿಯೊಂದು ಬೆಳಗಲು ಶುರು ಮಾಡಿತು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಸುಕ್ಷೇತ್ರ ಯಂಕಂಚಿಯ ಧವಲ್ ಮಲಿಕ್ ಅಜ್ಜನವರ ಮೇಲಿನ ಭಕ್ತಿ ಪರಾಕಾಷ್ಠೆಯಿಂದ ಇವರ ಬಾಳಲ್ಲಿ ಬೆಳಕೊಂದು ಬೆಳಗಲು ಶುರು ಮಾಡಿತು ಅಜ್ಜನವರ ಕೃಪೆಯನ್ನ ಪಡೆದ ಧವಲ್ ಮಲಿಕ್ ಅವರು ಈಗಿರುವ ಸ್ಥಳದಲ್ಲೇ ಕೊಡೇಕಲ್ ಗ್ರಾಮದ ಜನರ ಹಾಗೂ ತಾಳಿಕೋಟೆಯ ಕಾಸಕ್ತೇಶ್ವರ ಪೂಜ್ಯರ ಆಶೀರ್ವಾದದೊಂದಿಗೆ ಅದೇ ಗ್ರಾಮದ ವೀರಯ್ಯ ಅಜ್ಜನವರ ಸಮ್ಮುಖದಲ್ಲಿ ಧವಲ್ ಮಲಿಕ್ ದೇವರ ಹೆಸರಿನಲ್ಲಿ ದರ್ಗಾವೊಂದನ್ನ ನಿರ್ಮಾಣ ಮಾಡಿದರು ಇಂದಿಗೂ ಅದ್ಯಾವ ಜಾತಿ ಭೇದ ಭಾವವಿಲ್ಲದೆ ಎಲ್ಲಾ ಸದ್ಭಕ್ತರು ಆಗಮಿಸುತ್ತಾರೆ ಅಲ್ಲಿ ಅನ್ನದಾಸೋಹಕ್ಕೂ ಕೂಡ ಚಾಲನೆಯನ್ನ ನೀಡಲಾಗಿದೆ ತದನಂತರ ಸುತ್ತಮುತ್ತಲಿನ ಗ್ರಾಮ ಹಾಗೂ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬರೋಬ್ಬರಿ ಹದಿನೆಂಟು ಅನಾಥ ಮಕ್ಕಳನ್ನು ಹಾಗೂ ಹದಿನೇಳು ನಿರ್ಗತಿಕ ಮಕ್ಕಳನ್ನು ಹಾಗೂ ನಾಲ್ವತ್ಮೂರು ಕಡುಬಡತನ ಮಕ್ಕಳನ್ನ ಸೇರಿ ಬರೋಬ್ಬರಿ ಎಪ್ಪತ್ತೆಂಟು ಮಕ್ಕಳನ್ನ ಸಾಕಿ ಸಲುಹುತ್ತಿದ್ದಾರೆ ಇರುವ ಹದಿನಾಲ್ಕು ಗುಂಟೆ ಜಾಗದಲ್ಲಿ ಎರಡು ಸುಸಜ್ಜಿತ ಕಟ್ಟಡಗಳನ್ನ ಕಟ್ಟಿಸಿದ್ದಾರೆ ಅದೇ ಕಟ್ಟಡದಲ್ಲಿ ಎಲ್ಲಾ ಮಕ್ಕಳ ಸೇವೆಯನ್ನ ಕೈಯುತ್ತಿದ್ದಾರೆ ಹಾಗಾದರೆ ಈ ಎಲ್ಲಾ ಮಕ್ಕಳನ್ನ ಅದೇಗೆ ಲಾಲನೆ ಪಾಲನೆ ಮಾಡುತ್ತಾರೆ ಎಂಬ ಪ್ರಶ್ನೆ ತಲೆಯಲ್ಲಿ ಸುಮ್ಮನೆ ಬಂದು ಹೋಗುತ್ತದೆ ಹೊಟ್ಟೆಯಲ್ಲಿ ಹುಟ್ಟಿದ ಸ್ವಂತ ಮಕ್ಕಳನ್ನೇ ಸಾಕಲಾಗದ ಇಂದಿನ ಕಷ್ಟದ ಪರಿಸ್ಥಿತಿಯಲ್ಲಿ ಬರೋಬ್ಬರಿ ಎಪ್ಪತ್ತೆಂಟು ಮಕ್ಕಳನ್ನ ಸಾಕುವುದೆಂದರೆ ಅದೇನು ಸುಲಭಾನ ಆದರೂ ಅನಾಥ ಮಕ್ಕಳ ಸೇವೆಗೆ ಟೊಂಕ ಕಟ್ಟಿ ನಿಂತ ಧವಲ್ ಮಲಿಕ್ ಅಜ್ಜನವರು ದಿನನಿತ್ಯ ಪ್ರತಿಯೊಬ್ಬರ ಮನೆ ಮನೆಗೆ ತೆರಳಿ ಹೆಗಲಿಗೆ ಜೋಳಿಗೆಯನ್ನ ಏರಿಸಿಕೊಂಡು ಭಿಕ್ಷೆಯನ್ನ ಬೇಡುತ್ತಾರೆ ಜನರು ನೀಡುವ ಧವಸ ಧಾನ್ಯ ಕಾಣಿಕೆ ಎಲ್ಲವನ್ನ ಸಂಗ್ರಹಿಸಿ ಮಕ್ಕಳಿಗೆ ದಿನನಿತ್ಯ ಉಪಹಾರ ಊಟದ ವ್ಯವಸ್ಥೆಯನ್ನ ಮಾಡುತ್ತಾರೆ ಇದಷ್ಟೇ ಮಾಡಿದ್ದರೆ ಪರವಾಗಿಲ್ಲ ಅದನ್ನ ಮೀರಿ ಮತ್ತೊಂದು ಕಾರ್ಯವನ್ನ ಪ್ರತಿದಿನವೂ ಮಾಡಿಕೊಂಡು ಬರುತ್ತಿದ್ದಾರೆ ಅದೇನೆಂದರೆ ಸುತ್ತಮುತ್ತಲಿನ ಗ್ರಾಮದಲ್ಲಿ ಮಕ್ಕಳಿಲ್ಲದ ಹಾಗೂ ಮಕ್ಕಳಿಂದ ನಿರ್ಲಕ್ಷ್ಯಕ್ಕೊಳಗಾದ ಕನಿಷ್ಠ ಅರವತ್ತಕ್ಕಿಂತ ಹೆಚ್ಚು ವಯೋವೃದ್ಧರಿಗೆ ಸ್ವತಃ ತಾವೇ ಹೋಗಿ ಊಟವನ್ನ ನೀಡಿ ಬರುತ್ತಾರೆ ಇದು ಯಾರು ಮಾಡಲಾಗದ ಅಮೋಘ ಕಾರ್ಯ ಅದಕ್ಕಾಗಿಯೇ ಇವರನ್ನ ಎಲ್ಲರೂ ಧವಲ್ ಮಲಿಕ್ ಅಜ್ಜನವರು ಎಂದೇ ಕರೆಯೋದು ಹೆತ್ತವರಿಗೆ ಒಂದು ತಂಬಿಗೆ ಕುಡಿಯಲು ನೀರು ಕೊಡದ ಹಲವಾರು ಮಕ್ಕಳನ್ನ ಜನರನ್ನ ನೋಡಿದ್ದೇವೆ ಆದರೆ ಅವರ ಮನೆಯ ಬಾಗಿಲಿಗೆ ಹೋಗಿ ಗುರುತು ಪರಿಚಯ ಸಂಬಂಧ ಯಾವುದು ಇಲ್ಲದೆ ದಿನನಿತ್ಯ ಊಟ ಕೊಟ್ಟು ಬರುವುದು ಇದೆಯಲ್ಲ ಅದು ಸಾಮಾನ್ಯವಾದ ಕೆಲಸವಲ್ಲವೇ ಬಿಡಿ ಅದನ್ನು ಸಾಮಾನ್ಯರು ಮಾಡಲು ಸಾಧ್ಯವಿಲ್ಲ ಅದ್ಯಾವ ಸರ್ಕಾರಗಳು ಕೂಡ ಇಂಥ ಸೇವೆಗೆ ಸಿದ್ಧರಾಗಲು ಅಸಾಧ್ಯ ಧವಲ್ ಮಲ್ಲಿಕಾರ್ಜುನ್ ಅವರ ಸೇವೆಗೆ ಹಲವಾರು ಜನ ಬೆನ್ನೆಲುವಾಗಿ ನಿಲ್ಲುತ್ತಿದ್ದಾರೆ ಗೌಡಗೇರ ಗ್ರಾಮದ ತಾಂತ್ರಿಕ ಸಹಾಯಕ ಅಭಿಯಂತರರಾದ ಬಾಪುಗೌಡ ಬಿರಾದರ್ ಮಾನ್ವಿತಾ ದಂಪತಿಗಳು ಒಂದು ಬೋರ್ವೆಲ್ ಹಾಗೂ ಸುಸಜ್ಜಿತ ನೀರಿನ ಟ್ಯಾಂಕರ್ ಗಳನ್ನ ನಿರ್ಮಿಸಿ ಕೊಟ್ಟಿದ್ದಾರೆ ಇರುವ ಹದಿನಾಲ್ಕು ಗುಂಟೆ ಜಾಗದಲ್ಲೇ ಎರಡು ಸುಸಜ್ಜಿತ ಕಟ್ಟಡ ಹಾಗೂ ಒಂದು ಬೋರ್ವೆಲ್ ಮತ್ತು ಮಕ್ಕಳಿಗೆ ಆಟವಾಡಲು ಮೈದಾನವನ್ನ ಮಾಡಿಕೊಂಡಿದ್ದಾರೆ ಅದೇ ಜಾಗದಲ್ಲಿ ಎಪ್ಪತ್ತೆಂಟು ಮಕ್ಕಳನ್ನ ಒಂದೆಡೆ ಸೇರಿಸಿ ಸಾಕಿ ಸಲಹುತ್ತಿದ್ದಾರೆ ಆದರೆ ಈಗ ಅವರನ್ನ ಕಾಡುತ್ತಿರುವ ಸಮಸ್ಯೆ ಹೆಚ್ಚಿನ ಕಟ್ಟಡ ಇಲ್ಲದಿರುವುದು ಇರುವ ಎರಡು ಕೋಣೆಗಳಲ್ಲಿ ಎಪ್ಪತ್ತೆಂಟು ಮಕ್ಕಳನ್ನ ಸಾಕುವುದು ಒಂದಿಷ್ಟು ಕಷ್ಟವೇ ಸರಿಯೇ ಈಗಾಗಲೇ ಶ್ರೀ ಧವಲ್ ಮಲಿಕ್ ವಿದ್ಯಾಸಂಸ್ಥೆ ಹಾಗೂ ಚಾರಿಟಬಲ್ ಟ್ರಸ್ಟ್ ನೋಂದಾಯಿಸಿಕೊಂಡು ಮಕ್ಕಳಿಗೆ ಶಿಕ್ಷಣವನ್ನು ಕೂಡ ನೀಡುತ್ತಿದ್ದಾರೆ ಇದ್ದ ಜಾಗದಲ್ಲಿ ಸಾಧ್ಯವಾದ ಮಟ್ಟಿಗೆ ಎಲ್ಲವನ್ನ ನಿಭಾಯಿಸಿಕೊಂಡು ಹೋಗುತ್ತಿದ್ದಾರೆ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಕೆಲವು ಜನಪ್ರತಿನಿಧಿಗಳಿಗೆ ಹಲವಾರು ಬಾರಿ ಮನವಿ ಸಲ್ಲಿಸಿದರೂ ಕೂಡ ಅದ್ಯಾವ ಪ್ರಯೋಜನವಾಗಿಲ್ಲ ಎಂಬ ಕೊರಗು ಇಂದಿಗೂ ಅಜ್ಜನವರನ್ನ ಕಾಡುತ್ತಿದೆ ಇಂಥ ಅದ್ಭುತ ಸೇವೆಗೆ ಸರ್ಕಾರ ಕೈಜೋಡಿಸಿ ಸೂಕ್ತ ಕಟ್ಟಡ ಶೌಚಾಲಯದ ಜೊತೆಗೆ ಮೂಲ ಸೌಕರ್ಯಗಳನ್ನ ಒದಗಿಸಿಕೊಟ್ಟರೆ ಇನ್ನೂ ನೂರಾರು ಮಕ್ಕಳು ಸುಖವಾಗಿ ಇಲ್ಲಿ ಬಾಳಿ ಬದುಕುತ್ತಾರೆ ಇಂತಹ ಅನಾಥ ಮಕ್ಕಳ ಬದುಕು ಬಂಗಾರವಾಗಲು ನಾವೆಲ್ಲ ಕೈ ಜೋಡಿಸಲೇಬೇಕು ಮಕ್ಕಳಿಗಾಗಿ ನಿತ್ಯ ಶ್ರಮಪಡುವ ಅಜ್ಜನವರು ಕೇವಲ ನಾನು ಶಿಕ್ಷಣ ಅನ್ನ ಆಶ್ರಯ ಅಷ್ಟೇ ನೀಡಿ ಅವರನ್ನು ಎಂದಿಗೂ ಕೈ ಬಿಡಲಾರೆ ಅವರಿಗೆ ಜೀವನಕ್ಕೆ ಒಂದು ಭದ್ರ ಬುನಾದಿಯನ್ನ ಮಾಡಿಕೊಟ್ಟು ಶಿಕ್ಷಣ ಉದ್ಯೋಗ ಹಾಗೂ ವಿವಾಹವನ್ನು ಕೂಡ ಮಾಡಿಸಿ ಸದಾ ನನ್ನ ಉಸಿರಿರುವವರೆಗೆ ಅವರಿಗೆ ಬೆನ್ನೆಲುವಾಗಿ ನಿಲ್ಲುವೆ ಅವರ ಸಂಪೂರ್ಣ ಬದುಕು ಕಟ್ಟಿಕೊಳ್ಳುವ ಜವಾಬ್ದಾರಿ ನನ್ನದು ಎಂದು ಹೇಳುವಾಗ ಪೂಜ್ಯರ ಆ ಕಣ್ಣಲ್ಲಿ ಪ್ರೇಮದ ಧಾರೆ ತುಂಬಿಕೊಳ್ಳುತ್ತದೆ ಆತ್ಮೀಯ ಸ್ನೇಹಿತರೆ ಇಂತಹ ಸಮಾಜ ಸೇವೆ ಮಾಡುವುದು ಕೇವಲ ಲಕ್ಷಕ್ಕೊಬ್ಬರು ಇಷ್ಟೊಂದು ನಿಷ್ಕಲ್ಮಶವಾಗಿ ಸೇವೆ ಮಾಡುವ ಹೃದಯವಂತರಾದ ಧವಲ್ ಮಲಿಕ್ ಅರ್ಜುನ್ ಅವರಿಗೆ ನಾವೆಲ್ಲ ಕೈ ಜೋಡಿಸಿ ನಿಲ್ಲೋಣ ರಾಜ್ಯದ ಜನರಲ್ಲಿ ಒಂದು ಸವಿನಯ ಪ್ರಾರ್ಥನೆ ಇಷ್ಟೇ ಅಜ್ಜನವರ ಈ ಸೇವೆಗೆ ನಾವೆಲ್ಲಾ ಸಂಪೂರ್ಣ ಸಹಕರಿಸೋಣ ಜೊತೆಗೆ ಮಕ್ಕಳಿಗೆ ಬೇಕಾಗುವ ಮೂಲಭೂತ ಸೌಕರ್ಯ ಹಾಗೂ ದವಸ ಧಾನ್ಯಗಳನ್ನ ಎಲ್ಲರಿಗೂ ತಮ್ಮ ಕೈಲಾದಷ್ಟು ನೀಡಿ ಈ ದೇವರ ಮಕ್ಕಳ ಜೊತೆಗೆ ನಾವೆಲ್ಲಾ ನಿಲ್ಲೋಣ ಅನಾಥ ಮಕ್ಕಳ ಆಶ್ರಯದಾತರಾದ ಮಾತೃಹೃದಯಿ ಧವಲ್ ಮಲಿಕ್ ಅಜ್ಜನವರ ಕಾರ್ಯಕ್ಕೆ ನಾವೆಲ್ಲ ಅನಂತ ಶರಣುಗಳನ್ನು ಸಲ್ಲಿಸೋಣ ಎಲ್ರಿಗೂ ಧನ್ಯವಾದ